ಇನ್ನು ಮುಂದಿನ ಸುದ್ದಿ ಚೀನಾ ಭಾರತದ ವಿಚಾರದಲ್ಲಿ ಒಂದಲ್ಲ ಒಂದು ವಿವಾದವನ್ನು ಹಾಕುತ್ತಿದೆ ಇದೀಗ ಅರುಣಾಚಲ ಪ್ರದೇಶ ಅಕ್ಸಾಯ್ ಚಿನ್ ಹಾಗೆ ತೈವಾನ್ ಮತ್ತು ವಿವಾದಿತ ದಕ್ಷಿಣ ಚೀನಾ ಸಮುದ್ರದ ಪ್ರದೇಶಗಳನ್ನು ಒಳಗೊಂಡಂತೆ ವಿವಾದಾತ್ಮಕ ಪ್ರದೇಶಗಳನ್ನು ಚೀನಾ ತನ್ನ ನವೀಕರಿಸಿದ ಹೊಸ ಸ್ಟ್ಯಾಂಡರ್ಡ್ ಮ್ಯಾಪ್ನಲ್ಲಿ ಉಲ್ಲೇಖಿಸಿದೆ ಈ ಮೂಲಕ ಚೀನಾ ಗಡಿ ವಿಚಾರದಲ್ಲಿ ತನ್ನ ಮೊಂಡುತನವನ್ನು ಮುಂದುವರೆಸಿದೆ ಆಗಸ್ಟ್ ಇಪ್ಪತ್ತೆಂಟರಂದು ಈ ಮ್ಯಾಪ್ ಅನ್ನು ಬಿಡುಗಡೆ ಮಾಡಲಾಗಿದೆ ಎಂದು ವರದಿ ತಿಳಿಸಿದೆ ಚೀನಾ ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಅಧಿಕೃತವಾಗಿ ನವೀಕರಿಸಿದ ನಕ್ಷೆಯನ್ನು ನೈಸರ್ಗಿಕ ಸಂಪನ್ಮೂಲಗಳ ಸಚಿವಾಲಯದ ಪ್ರಮಾಣಿತ ನಕ್ಷೆ ನಕ್ಷೆ ಸೇವಾ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದೆ ಜಾಗತಿಕ ಭೌಗೋಳಿಕತೆಯ ಮೇಲೆ ಚೀನಾದ ದೃಷ್ಟಿಕೋನವನ್ನು ಈ ನಕ್ಷೆಯಲ್ಲಿ ತಿಳಿಸಲಾಗಿದೆ ಆದರೆ ಈಗಾಗಲೇ ನೆರೆಯ ರಾಷ್ಟ್ರಗಳೊಂದಿಗೆ ಗಡಿ ವಿವಾದ ಇದ್ದರೂ ಈ ನಕ್ಷೆಯನ್ನು ಬಿಡುಗಡೆ ಮಾಡಿದೆ ಚೀನಾ ಮತ್ತು ವಿಶ್ವದ ವಿವಿಧ ದೇಶಗಳ ರಾಷ್ಟ್ರೀಯ ಗಡಿಗಳ ರೇಖಾಚಿತ್ರ ವಿಧಾನವನ್ನು ಆಧರಿಸಿ ಈ ನಕ್ಷೆಯನ್ನು ರಚಿಸಲಾಗಿದೆ ಎಂದು ಚೀನಾ ಸರ್ಕಾರಿ ಟ್ವಿಟರ್ನಲ್ಲಿ ತಿಳಿಸಿದೆ ಇನ್ನು ಚೀನಾ ಮತ್ತು ಭಾರತದ ನಡುವೆ ಅರುಣಾಚಲ ಪ್ರದೇಶ ಮತ್ತು ಅಕ್ಸಾಯಿ ಚಿನ್ ವಿಚಾರವಾಗಿ ಹಲವು ವರ್ಷಗಳಿಂದ ದೊಡ್ಡ ವಿವಾದವೇ ಇದೆ ಅರುಣಾಚಲ ಪ್ರದೇಶ ದಕ್ಷಿಣ ಟಿಬೆಟ್ ನಮ್ಮ ಪ್ರದೇಶ ಎಂದು ಚೀನಾ ಹೇಳಿಕೊಂಡ್ರೆ ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡಿದೆ ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಎಂದು ಭಾರತ ತನ್ನ ನಿಲುವನ್ನು ಸ್ಪಷ್ಟವಾಗಿ ತಿಳಿಸಿದೆ ಎಸ್ ಚೀನಾ ಖ್ಯಾತೆ ಗಡಿಯಲ್ಲಿ ಮತ್ತೆ ಮುಂದುವರೆದಿದೆ ಚೀನಾದ ಹೊಸ ಮ್ಯಾಪನ್ನು ರಿಲೀಸ್ ಮಾಡಿತು ಅರುಣಾಚಲ ಪ್ರದೇಶವನ್ನು ಹಾಗೆ ಅಕ್ಸಾಯ್ ಚೀನ್ ಪ್ರದೇಶವನ್ನು ಮತ್ತು ವಿವಾದಿತ ಚೀನಾ ಭಾರತ ಚೀನಾ ಪ್ರದೇಶವನ್ನು ತನದಂತ ತೋರಿಸ್ಕೊಂಡಿದೆ ಇದು ಅತಿ ದೊಡ್ಡ ವಿವಾದ ಬಟ್ ಪ್ರಧಾನಿ ಮೋದಿ ಇದರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗಲೇ ಆದೇಶವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ಹೀಗಾಗಿ ಈ ಇದನ್ನೆಲ್ಲ ಚೀನಾ ವಿರುದ್ಧ ಚೀನಾ ಮೊಂಡತನಕ್ಕೆ ಬೇಗ ಬ್ರೇಕ್ ಹಾಕಬೇಕಾಗಿದೆ